ನಮಸ್ಕಾರ ವೀಕ್ಷಕರೇ ಸೊ ಇವ್ರ ವಿಚಾರ ಕೇಳ್ತಾ ಹೋದರೆ ತುಂಬ ಇಂಟ್ರೆಸ್ಟ್ ಇದೆ ಟಾಪಿಕ್ಗಳು ಎಲ್ಲೆಲ್ಲೋ ಹೋಗ್ತಾ ಇದ್ದಾವೆ ಭೂಮಿ ಬಿಟ್ಟು ಹೊರಗಡೆಯದೇ ವಿಚಾರ ಆಚೆ ಬರ್ತಾ ಇದೆ ಸೊ ನಿಮ್ಮ ಒಂದು ಅಷ್ಟಲ್ ಟ್ರಾವೆಲರು ಸೊ ಈ ಸೂಕ್ಷ್ಮ ಶರೀರಯಾನಕ್ಕೆ ಸಂಬಂಧಪಟ್ಟಂತೆ ನಾನು ಅಲ್ಲಿ ಶುರು ಮಾಡಿದ್ರಿ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಅಂತ ಅಂತೇಳಿದ ಸೊ ಈಗ ಶುರು ಮಾಡಿ ಎಲ್ಲೆಲ್ಲ ಹೋಗಿದ್ದೀರಿ ಮತ್ತು ಆ ಅನುಭವಗಳು ಯಾವೆಲ್ಲ ಗ್ರಹಗಳನ್ನ ಹೋಗಿ ನೋಡಿದ್ದೀರ ಅಲ್ಲಿನ ವಾತಾವರಣ ಅಲ್ಲಿನ ಒಂದು ಜೀವ ಸಂಕುಲ ಏನೆಲ್ಲ ಒಂದು ಪರಿಸರ ನೋಡಿದ್ದೀರ ಆ ಅನುಭವ ತೊಗೊಳ್ಳಿ ಸೊ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳ್ತಿರೋ ಹಾಗೆ ನನಗೆ ನನ್ನ ಆ್ಯಸ್ಟ್ರಲ್ ಟ್ರಾವೆಲಲ್ಲಿ ಸೊ ನಾನು ಕೆಲವೊಂದು ವರ್ಲ್ಡ್ಸಿಗೆ ಹೋಗಿದ್ದೆ ಸೊ ಅವು ಅದು ಜಾಗಗಳ ಹೆಸರೆಲ್ಲ ನನಗೆ ಪರ್ಟಿಕ್ಯುಲರ್ ಆಗಿ ಜ್ಞಾಪಕ ಇಲ್ಲ ಬಟ್ ಅಲ್ಲಿರೋ ಒಂದು ಒಂದು ಕೆಲವೊಂದು ಸೀನರೀಸ್ನ ಆ್ಯಂಡ್ ಪರ್ಟಿಕ್ಯುಲರ್ಲಿ ವೈಬ್ಸ್ನ ಇವಾಗ ನಾವು ಎನರ್ಜಿ ವೈಬ್ಸ್ ಅಂತ ಹೇಳ್ತೀವಿ ಸೊ ಒಬ್ಬರ ಜೊತೆಗೆ ಒಂದು ಪರ್ಸನ್ ಜೊತೆಗೆ ನಮಗೆ ತುಂಬ ಹೆಲ್ದಿಯಾಗಿ ಕಂಫರ್ಟೇಬಲ್ ಆಗಿ ಹ್ಯಾಪಿಯಾಗಿ ಫೀಲ್ ಆಗ್ತಿರುತ್ತೆ ಸೊ ಆ ರೀತಿ ನನಗೆ ವರ್ಡ್ಸಲ್ಲಿರೋದಕ್ಕಿಂತ ಆ್ಯಂಡ್ ವೈಬ್ಸ್ ವೈಬ್ಸಲ್ಲೇ ನನಗೆ ಯಾವಾಗಲೂ ತುಂಬ ಸ್ಟ್ರಾಂಗಾಗಿ ಸೆನ್ಸ್ ಆಗ್ತಾ ಇರುತ್ತೆ ಕೆಲವೊಂದು ವರ್ಡ್ಸಲ್ಲಿ ಅಲ್ಲಿ ಎಲ್ಲ ವೆಹಿಕಲ್ಸೇ ಇರಲ್ಲ ಸೊ ನಾವು ಎಲ್ಲ ಎಲ್ಲಿಂದ ಎಲ್ಲಿಗೆ ಹೋಗಬೇಕಾದ್ರೂ ಜಸ್ಟ್ ನಮಗೆ ಒಂದು ವಿಂಗ್ಸೇ ಇರುತ್ತೆ ಅದ್ರ ಮೂಲಕ ನಾವು ಹಾರಾಡ್ತಾ ನಾವು ಅಲ್ಲಿ ಹೋಗ್ತಾ ಇರ್ಬೋದು ಸೊ ಇದು ನಾನು ಬಂದಿರೋ ವರ್ಲ್ಡಲ್ಲಿ ಅದೇ ರೀತಿ ಇತ್ತು ಆ್ಯಂಡ್ ಅಲ್ಲಿ ಆ ವರ್ಲ್ಡ್ಸಲ್ಲಿ ಬೇರೆ ಬೇರೆ ರಿಲೇಷನ್ಶಿಪ್ಸ್ ಅಂತ ಇರಲ್ಲ ಎಲ್ಲರ ಮಧ್ಯೆನೂ ಜಸ್ಟ್ ಒಂದು ಒಂದೇ ಕಾಮನ್ ರಿಲೇಷನ್ಶಿಪ್ ಅದು ಫ್ರೆಂಡ್ಶಿಪ್ ಸೊ ಎಲ್ಲರೂ ಎಲ್ಲರಿಗೂ ಫ್ರೆಂಡ್ಸ್ ಆಗೇ ಇರ್ತಾರೆ ಆ್ಯಂಡ್ ಕೆಲವೊಂದು ನಾನು ಒಂದು ಕೆಲವೊಂದು ಗೈಡೆನ್ಸ್ ತೊಗೊಂಡಿರೋ ಕೆಲವೊಂದು ಮಾಸ್ಟರ್ಸಲ್ಲಿ ಸೊ ನಾವು ಏಲಿಯನ್ಸ್ ಥರನೇ ನೋಡಿದ್ದೆ ಅವು ಹಾರ್ನ್ಸ್ ಇರೋ ಥರ ಆ್ಯಂಡ್ ಎಲ್ಲ ಬರೀ ಪರ್ಪಲ್ ಕಲರ್ ಜೀವಿಗಳನ್ನ ನೋಡಿದ್ದೆ ಆ್ಯಂಡ್ ಇನ್ನೊಂದು ಕೆಲವೊಂದು ವರ್ಲ್ಡ್ಸಲ್ಲಿ ಕಂಪ್ಲೀಟಾಗಿ ಕಲರ್ಫುಲ್ ಅಲ್ಲಿ ಸ್ಕೈಸಲ್ಲಿ ಎಲ್ಲ ಬರೀ ಇಲ್ಲಿ ನಾವು ನೀಲಿ ಆಕಾಶ ನೋಡ್ತೀವಿ ಅಲ್ಲಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಸ್ಕೈಸ್ ಇತ್ತು ಸೊ ಆ್ಯಂಡ್ ಆ ಒಂದು ಎನರ್ಜಿ ವೈಬ್ರೇಷನ್ಸ್ ಎಷ್ಟು ವಂಡರ್ಫುಲ್ಲಾಗಿರ್ತಾ ಇತ್ತು ಕೆಲವೊಂದು ಗೋಲ್ಡನ್ ವರ್ಲ್ಡ್ಸ್ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದರೆ ಅದು ನಾನು ಅಲ್ಲಿಗೆ ಹೋಗಿ ಬಂದಿದ್ದ ದಿನ ಟ್ರಾವೆಲ್ಗೆ ಹೋಗಿ ಬಂದಿದ್ದಿನೇ ನಾನು ಎಷ್ಟು ಫುಲ್ ಖುಷಿ ಆಗ್ಬಿಟ್ಟಿರ್ತೀನಿ ಅಂದರೆ ಮೆಡಿಟೇಷನಿಂದ ಬಂದಮೇಲೂ ನನಗೆ ಇನ್ನೂ ಖುಷಿಯಿಂದ ಸೊ ಡ್ಯಾನ್ಸ್ ಮಾಡೋ ಥರ ಫೀಲ್ ಆಗ್ತಾಯಿರ್ತಿತ್ತು ಸೊ ಅಂದ್ರೆ ನನಗೆ ಭೂಮಿ ಮೇಲೆ ಏನು ನೋಡಿದರೂ ಕೂಡ ಅಷ್ಟು ಖುಷಿ ಆಗ್ತಾ ಇರಲಿಲ್ಲ ಅಷ್ಟು ಆಗಿ ಫೀಲ್ ಆಗ್ತಾ ಇತ್ತು ಯಾಕಂದರೆ ಅವು ಆ ವೈಬ್ರೇಷನ್ಸ್ ಕೆಲವೊಂದು ಬೇರೆ ಇನ್ನೂ ಉನ್ನತ ಲೋಕಗಳಲ್ಲಿ ಇನ್ನೂ ಎನರ್ಜಿ ಹೈ ಎನರ್ಜಿ ಇದೆ ಭೂಮಿಗಿಂತನೂ ಸೊ ಹಾಗಾಗಿ ಅಲ್ಲಿನ ಒಂದು ವೈಬ್ರೇಷನ್ಸಿಂದ ನನಗೆ ಅಷ್ಟು ಖುಷಿ ಫೀಲ್ ಆಗ್ತಾ ಇತ್ತು ಸೊ ಆ್ಯಂಡು ನನಗೆ ಇಷ್ಟೆಲ್ಲ ಆಸ್ಟ್ರಲ್ ಎಕ್ಸ್ಪೀರಿಯೆನ್ಸಸ್ ಆದಾಗಿಂದ ಸೊ ಆ್ಯಂಡ್ ನನಗೆ ಇವಾಗಲೂ ಕೂಡ ಒಂದು ಆ್ಯಂಡ್ ಎಷ್ಟೋ ಸಲ ಒಂದೊಂದು ಸಲ ವಿಜುವಲ್ ರೆಪ್ರೆಸೆಂಟೇಷನ್ ಏನೂ ಕಾಣಲ್ಲ ಸುಮ್ಮನೆ ಒಂದು ಡೀಪ್ ಟನಲಲ್ಲಿ ಹೋಗ್ತಾ ಇರೋ ಥರ ಇರುತ್ತೆ ಆ್ಯಂಡ್ ಒಂದು ತುಂಬ ಸೌಂಡ್ಸ್ ಕೇಳಿಸ್ತಾ ಇರುತ್ತೆ ಆ ಒಂದು ಸ್ಪೇಸ್ ಸೌಂಡ್ಸು ಸೊ ಅದು ಕೂಡ ತುಂಬ ಅದ್ಭುತವಾಗಿರುತ್ತೆ ಸೊ ಆ್ಯಂಡು ಅದ್ರ ಜೊತೆಗೆ ನನಗೆ ಚಿಕ್ಕ ವಯಸ್ಸಿಂದನೂ ಯಾವಾಗಲೂ ಒಂದು ಆಕಾಶದ ಕಡೆ ಒಂದು ಏನೋ ತುಂಬ ಅಟ್ರ್ಯಾಕ್ಷನ್ ನಕ್ಷತ್ರಗಳ ಕಡೆ ಸುಮ್ಮನೆ ಆಕಾಶನೇ ನೋಡ್ತಾ ಒಂದು ಹವರ್ಸ್ ಟುಗೆದರ್ ಇದ್ಬಿಡಂದರೂ ಕೂಡ ನಾನು ಅದೇ ಥರ ಇದ್ಬಿಡ್ತಾ ಇದ್ದೆ ಸೊ ಅಂದರೆ ಯಾವಾಗಲೂ ಆ ಒಂದು ಒಂದು ಎನರ್ಜಿ ವೈಬ್ ನಾನು ಯಾವಾಗಲೂ ಎಳಿತಾ ಇತ್ತು ಅದು ನೋಡಿದಾಗ ಇನ್ನೂ ನನಗೆ ಆ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಕ್ತು ಸೊ ಓಕೆ ನಾನು ಏನು ನೋಡ್ಬೇಕು ಅಂದ್ಕೊಂಡಿದ್ದೀನಿ ಅದು ನೋಡಿ ಬಂದೆ ಅಂತ ಸೊ ಆಗಿಂದ ನನಗೆ ಈ ಇಸ್ರೋ ನಾಸಾ ಇದೆಲ್ಲ ನನಗೆ ಅದಕ್ಕಿಂತ ನಾನು ಜಾಸ್ತಿನೇ ನೋಡಿ ಬಂದೆ ಅನ್ನೋಷ್ಟು ಖುಷಿ ನನಗೆ ಧ್ಯಾನದಲ್ಲಿ ಆಯಿತು ಸೊ ಅವಾಗ ಅರ್ಥ ಆಯಿತು ನಮಗೆ ನಮ್ಮ ಒಂದು ಭಾರತದಲ್ಲಿ ಹೇಳ್ಬೇಕಂದ್ರೆ ಸೈನ್ಸು ಸೊ ಎಷ್ಟೋ ಇವಾಗ ಹೊಸದಾಗಿ ಮಾಡರ್ನ್ ವರ್ಲ್ಡಲ್ಲಿ ಏನೇನು ಕಂಡುಹಿಡಿತಾ ಇದ್ದಾರೆ ಅದೆಲ್ಲನೂ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ವರ್ಷಗಳ ಮುಂಚೆನೇ ಕಂಡಿಡ್ದಿದ್ದೀವಿ ಅಂತ ಇತ್ತೀಚೆಗೆ ಎಷ್ಟೊಂದು ಗೊತ್ತಾಗ್ತಾ ಇದೆ ಸೊ ಎಷ್ಟೋ ಒಂದು ಸೈನ್ಸ್ ಆಗಿರ್ಬೋದು ಇವಾಗ ಮಾಡರ್ನ್ ವೆಸ್ಟರ್ನಿಂದ ಏನೇನು ಫಿಸಿಕ್ಸ್ ಸೈನ್ಸ್ ಎಲ್ಲ ನಾವು ತೊಗೊಂಡಿದ್ದೀವಿ ಅದೆಲ್ಲನೂ ಆಲ್ರೆಡಿ ನಮ್ಮ ಹಿಂದೂ ಅಥವಾ ನಮ್ಮ ಭಾರತದಲ್ಲಿ ಆಲ್ರೆಡಿ ಆ ಜ್ಞಾನನೆಲ್ಲ ಕಂಡಿಡ್ದು ಎಲ್ಲಾನು ಡಾಕ್ಯುಮೆಂಟ್ ಮಾಡಿದ್ರು ಎಷ್ಟೋ ಡೆಸ್ಟ್ರಾಯ್ ಆಗಿದೆ ಆ್ಯಂಡ್ ಎಷ್ಟೋ ನಮಗೆ ಸಿಗದೆ ಇರೋದ್ರಿಂದ ನಮಗೆ ಅದು ಗೊತ್ತಾಗಿಲ್ಲ ಅಷ್ಟೇ ನಾವೆಷ್ಟು ಫಾರ್ವರ್ಡ್ ಅಂತ ಗೊತ್ತಾಗೋದಕ್ಕೆ ನಿಜವಾಗ್ಲೂ ಒಂದು ರಾಕೆಟು ಇದು ಇದೆಲ್ಲ ತುಂಬ ಚಿಕ್ಕದು ಧ್ಯಾನದ ಮೂಲಕ ಈ ಒಂದು ತಪಸ್ಸಿನ ಮೂಲಕವೇ ಅವರೆಲ್ಲನೂ ಆ ದಿವ್ಯ ಜ್ಞಾನನ ಪಡ್ಕೊಂಡಿರೋದು ಆ್ಯಂಡ್ ಇವಾಗ ನಾನು ಓದ್ತಾ ಇರೋದು ಆಯುರ್ವೇದ ಈ ಆಯುರ್ವೇದ ನಾಲೆಜ್ ವಿಸ್ಡಮ್ ಕೂಡ ಬಂದಿರೋದು ಕೂಡ ಇದು ಕಂಪ್ಲೀಟ್ ಏನು ಸಂಹಿತೆಗಳನ್ನು ಬರೆದಿದ್ದಾರೆ ಅದೆಲ್ಲ ನಾಲೆಜು ಒಂದು ಬ್ರಹ್ಮಜ್ಞಾನ ಅದನ್ನು ಒಂದು ಥರ್ಡ್ ಐ ಮೂಲಕ ಅವ್ರು ರಿಸೀವ್ ಮಾಡಿಕೊಂಡು ಡಾಕ್ಯುಮೆಂಟ್ ಮಾಡಿರೋದು ಸೊ ಅಂದರೆ ಇಲ್ಲಿ ರಿಸರ್ಚ್ ಮಾಡೋದಕ್ಕಿಂತ ಇನ್ನೂ ನಮ್ಮ ಇಂಟ್ಯೂಷನ್ ಮೂಲಕ ನಾವು ಈ ಇಡೀ ಯೂನಿವರ್ಸಲ್ಲಿರೋ ಎಲ್ಲಿನ ಇನ್ಫಾರ್ಮೇಷನ್ ಬೇಕಾದರೂ ನಾವು ಆ್ಯಸೆಸ್ ಮಾಡ್ಬೋದು ಅಷ್ಟು ಪವರ್ ಇದೆ ಮೆಡಿಟೇಷನ್ಗೆ ಆದರೆ ನಾವು ಮೆಡಿಟೇಷನ್ ಮಾಡಿದ್ರೆ ನಮಗೆ ಆ ಪವರ್ಸ್ ಎಲ್ಲ ಬರುತ್ತೆ ಸೊ ಇಷ್ಟೊಂದು ಜ್ಞಾನ ಒಳಗಡೆ ಇರಬೇಕಾದ್ರೆ ಇಷ್ಟೊಂದು ಶಕ್ತಿ ನಮ್ಮ ಒಳಗಡೆ ಇರಬೇಕಾದ್ರೆ ನಿಜವಾಗ್ಲೂ ನನಗೆ ಇವತ್ತೆಲ್ಲ ಈ ಸೈನ್ಸಸ್ಸು ಹೊರ್ಗಡೆ ಏನು ಅಡ್ವಾನ್ಸ್ಮೆಂಟ್ ಇದೆ ಸೊ ಈ ಅಡ್ವಾನ್ಸ್ಮೆಂಟ್ ಇದೆಲ್ಲದಕ್ಕಿಂತ ಸ್ಪಿರಿಚುಯುವಲಿಟಿ ಇಸ್ ದ ಹೈಯೆಸ್ಟ್ ಅಡ್ವಾನ್ಸ್ಮೆಂಟ್ ಅಂತಲೇ ನನಗೆ ಆವಾಗ ರಿಲೈಸ್ ರಿಯಲೈಸ್ ಆಯಿತು ನಾನು ಚಿಕ್ಕ ವಯಸ್ಸಿಂದ ಒಂದು ಸೈನ್ಸ್ ಸ್ಟೂಡೆಂಟ್ ಪಕ್ಕ ಸೈನ್ಸ್ ಸ್ಟೂಡೆಂಟ್ ಥರ ಇದ್ದೆ ಯಾವುದೂ ಕೂಡ ನನಗೆ ಮುಂದೆ ಪ್ರೂವ್ ಆಗದೆ ನಾನು ನಂಬ್ತಾ ಇರಲಿಲ್ಲ ಸೊ ಯಾವಾಗಲೂ ನನ್ನ ಸೈನ್ಸು ಫಿಸಿಕ್ಸು ಫಿಸಿಕ್ಸ್ ಅಂದರೆ ನಂಗೆ ತುಂಬ ಇಷ್ಟ ಫಿಸಿಕ್ಸ್ ಲೆಕ್ಚರರ್ಸ್ ಹಿಂದಗಡೆ ಇದೆ ಯಾವಾಗ ನೋಡಿದ್ರು ಅಷ್ಟು ಡೌಟ್ಸ್ ಕೇಳ್ತಾ ಇದ್ದೆ ಒಂದೊಂದು ಇದರಲ್ಲೂ ನನಗೆ ಕಲಿಬೇಕು ಅಷ್ಟು ಪರ್ಫೆಕ್ಟಾಗಿ ಕಲಿಬೇಕು ಅಂತ ಬಟ್ ಸ್ಪಿರಿಚುವಾಲಿಟಿ ಈಸ್ ಬಿಯಾಂಡ್ ಸೈನ್ಸ್ ಸ್ಪಿರಿಚುವಲ್ ಸೈನ್ಸ್ ಇಸ್ ದ ಹೈಯೆಸ್ಟ್ ಅಡ್ವಾನ್ಸ್ಡ್ ಸೈನ್ಸ್ ಅಂತ ನನಗೆ ಈ ಸ್ಪಿರಿಚುವಾಲಿಟಿ ಎಲ್ಲ ಬುಕ್ಸ್ ಎಷ್ಟೋ ಬುಕ್ಸ್ಗಳನ್ನ ಓದಿದ ಮೇಲೆ ನನಗೆ ಗೊತ್ತಾಯಿತು ಸೊ ಸುಮಾರು ಆಥರ್ಸ್ ಇದ್ದಾರೆ ಇಡೀ ಜಗತ್ತಿನ ತುಂಬ ಸೊ ನಮ್ಮ ಸಮ ಸನಾತನ ಧರ್ಮದಿಂದ ಹಿಡ್ದು ಒಂದು ವೇದ ಸು ಉಪನಿಷತ್ಗಳಾಗಿರ್ಬೋದು ಹಾಗೆ ಭಗವದ್ಗೀತೆ ಆಗಿರ್ಬೋದು ಈ ರೀತಿ ನಮ್ಮ ಸನಾತನ ಧರ್ಮದ ಅಪಾರ್ಟು ಇನ್ನೂ ನಮ್ಮ ಭಾರತದಲ್ಲಿ ಎಷ್ಟೋ ಗುರುಗಳಿದ್ದಾರೆ ಶಂಕರಾಚಾರ್ಯ ಶ್ರೀ ಅರಬಿಂದೋ ಅವರಾಗಿರ್ಬೋದು ರಮಣ ಮಹರ್ಷಿ ಆಗಿರ್ಬೋದು ಹಾಗೆ ಇನ್ನೂ ಯೋಗಾನಂದ ಪರಮಹಂಸ ಸ್ವಾಮಿ ರಾಮ ಈ ವರ್ಲ್ಡ್ ವೈಡ್ ಆಥರ್ಸ್ನು ತೊಗೊಳೋದಾದರೆ ದೀಪಕ್ ಚೋಪ್ರಾ ಅಂತ ಮತ್ತು ಟಾರ್ಕಮ್ ಸರೈಡ್ರಿಯನ್ ಲೂಯಿಸ್ ಎಲ್ಹೆ ರೋಂಡ್ರಾಬೈನ್ ಡಾಕ್ಟರ್ ಜೋ ಡಿಸ್ಪೆನ್ಝಾ ಮತ್ತು ಇನ್ನೂ ಎಷ್ಟೋ ಕೌಂಟ್ಲೆಸ್ ಸ್ಪಿರಿಚುವಲ್ ಆಥರ್ಸ್ ಇದ್ದಾರೆ ಅವರೆಲ್ಲರ ಬುಕ್ಸ್ ಗಳ ಮೂಲಕ ಅವರು ಒಂದು ಅದ್ಭುತವಾದ ಜ್ಞಾನವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಆ ಒಂದು ಜ್ಞಾನನ ನಮಗೆ ಎಷ್ಟೋ ಗೊತ್ತಿರುತ್ತೆ ಅದು ಮತ್ತೆ ಈ ಲೈಫ್ ಟೈಮಲ್ಲಿ ಅದು ನಮಗೆ ಮತ್ತೆ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ಬುಕ್ಸು ತುಂಬ ಅವಶ್ಯಕ ನಾವು ಧ್ಯಾನ ಕೂಡ ಮಾಡ್ಬೋದು ಆ್ಯಂಡ್ ಬುಕ್ಸ್ ಓದೋದ್ರಿಂದ ಎರಡರಿಂದನೂ ನಮಗೆ ಒಂದು ಇನ್ನೂ ಅಡ್ವಾನ್ಸ್ಮೆಂಟ್ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ ಆ್ಯಂಡ್ ನಿಜ ಹೇಳಬೇಕು ಅಂದರೆ ನಾವು ಇವತ್ತಿಗೂ ಯಾರ್ಯಾರೆಲ್ಲ ಸಕ್ಸಸ್ಫುಲ್ ಪೀಪ ಪೀಪಲ್ನು ನೋಡ್ತೀವಿ ಅವರೆಲ್ಲರೂ ನಾವು ಒಂದು ಬರೀ ಒಂದು ಆ್ಯಂಗಲ್ ನೋಡಿರ್ತೀವಿ ಅವ್ರ ಸಕ್ಸಸ್ ಆಗಿರೋದು ಅವ್ರ ಅಚೀವ್ಮೆಂಟ್ಸ್ನ ಪ್ರತಿಯೊಬ್ಬ ಸಕ್ಸಸ್ಫುಲ್ ಪರ್ಸನ್ ಹಿಂದೆ ಕೂಡ ಅವರೊಂದು ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಖಂಡಿತವಾಗ್ಲೂ ಇರುತ್ತೆ ಯಾಕಂದರೆ ಅವರು ಅಷ್ಟು ಸ್ಟೇಬಲ್ ಆಗಿ ಅಚೀವ್ಮೆಂಟ್ ಮಾಡಬೇಕಾದ್ರೆ ಅವ್ರಿಗೆ ಫಸ್ಟು ಫೌಂಡೇಶನ್ ಅನ್ನೋದು ಬೇಕು ನಾವು ಫೌಂಡೇಶನ್ ಗಟ್ಟಿಯಾಗಿ ಹಾಕಿದಾಗಲೇ ಮೇಲೆ ಬಿಲ್ಡಿಂಗ್ಸ್ ಅಂತಸ್ತು ಕಟ್ಟಿದರೂ ಕೂಡ ಆ ಬಿಲ್ಡಿಂಗ್ ನಿಲ್ಲುತ್ತೆ ಸೊ ಫೌಂಡೇಶನ್ನೇ ನಮಗೆ ಕರೆಕ್ಟಾಗಿಲ್ಲ ಅಂದರೆ ಯಾವ ಮೂಮೆಂಟಲ್ಲಾದರೂ ಬಿಲ್ಡಿಂಗ್ ಬೀಳ್ಬೋದು ಹಾಗೆ ಸ್ಪಿರಿಚುವಾಲಿಟಿ ಅನ್ನೋದು ಫಸ್ಟು ಒಬ್ಬ ಪರ್ಸನ್ನ ಇಂದ ಗಟ್ಟಿ ಮಾಡುತ್ತೆ ಸೊ ಇವಾಗ ವಿರಾಟ್ ಕೊಹ್ಲಿ ನೋಡ್ಬೋದು ಸುರೇಶ್ ರೈನಾ ಆಗಿರ್ಬೋದು ಶ ರೋಹಿತ್ ಶರ್ಮಾ ಆಗಿರ್ಬೋದು ರೋಹಿತ್ ಶರ್ಮಾ ಒಂದು ಇಂಟರ್ವ್ಯೂ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ನಾನು ಒಂದು ಏರ್ಪೋರ್ಟಿಂದ ಇನ್ನೊಂದು ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ಒಂದೊಂದು ಸಲ ಏರ್ಪೋರ್ಟಲ್ಲೇ ನಂಗೆ ಟೈಮ್ ಸಿಕ್ಕರೆ ನಾನು ಧ್ಯಾನ ಮಾಡ್ತೀನಿ ನನ್ನ ಮಗಳಿಗೂ ನಾನು ಟೂ ಇಯರ್ಸ್ ಇದ್ದಾಳೆ ಒಳ್ಳು ಬುದ್ಧಿ ಬಂದ ತಕ್ಷಣ ನಾನು ಧ್ಯಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಅಲ್ಲಿ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಕೂಡ ಯಾವಾಗಲೂ ಧ್ಯಾನ ಮಾಡ್ತಾರೆ ಅನುಷ್ಕಾ ಶರ್ಮಾ ಕೂಡ ಧ್ಯಾನ ಮಾಡ್ತಾರೆ ಆ್ಯಂಡು ಇನ್ನು ಸುರೇಶ್ ರೈನಾ ಕೂಡ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಷ್ಟೊಂದು ಕಡೆ ಧ್ಯಾನ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಪೋಸ್ಟ್ ಮಾಡ್ತಾನೆ ಇರ್ತಾರೆ ಇನ್ನು ಆ್ಯಕ್ಟರ್ಸ್ ನೋಡೋದಾದ್ರೆ ನೆಕ್ಸ್ಟ್ ನೀವು ಇದು ಅಲ್ಲಿ ನೀವು ಯಾವ ಗುರುಗಳನ್ನು ಭೇಟಿ ಮಾಡಿದ್ದೀರಾ ಓಕೆ ಈಗ ಬುದ್ಧ ಅಂತ ಹೇಳಿದ್ರಿ ನೀವು ಕೃಷ್ಣ ಅಂತ ಹೇಳಿದ್ರಿ ಹೇಳಿದ್ರಿ ಆಮೇಲೆ ಮಹಾವತಾರ್ ಬಾಬಾಜಿ ಬಗ್ಗೆ ಏನಾದ್ರೂ ವಿಚಾರ ಕೂಡ ಮಹಾವತಾರ್ ಬಾಬಾಜಿ ಅವ್ರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅಮ್ಮ ಒಂದು ನಮ್ಮ ಪಿರಮಿಡಲ್ಲಿ ಅಲ್ಲಿ ಒಂದು ಮಹಾವತಾರ್ ಬಾಬಾಜಿ ಫೋಟೋನು ಎಷ್ಟೋ ವರ್ಷಗಳಿಂದ ಇದೆ ಸೊ ಅದು ನಾನು ಎಷ್ಟೋ ವರ್ಷದಿಂದ ನೋಡಿದಿನಿ ಬಟ್ ನನಗೆ ಯಾವತ್ತೂ ಅದ್ರ ಬಗ್ಗೆ ಏನೂ ಅಷ್ಟು ರೆಸೋನೆನ್ಸ್ ಫೀಲ್ ಆಗಿದ್ದಿಲ್ಲ ಬಟ್ ನನಗೆ ರೀಸೆಂಟಾಗಿ ಒನ್ ಇಯರ್ ಮುಂಚೆನೂ ಅಥವಾ ಒಂದು ಸಿಕ್ಸ್ ಮಂತ್ಸ್ ಮುಂಚೆ ಅಂದ್ಕೊತೀನಿ ಆಗ ನನಗೆ ಬಾಬಾಜಿನೇ ಒಂದು ಸಲ ನಾನು ಧ್ಯಾನ ನನಗೆ ಗೊತ್ತಾದಾಗಿಂದೂ ನಾನು ಈ ಮೆಡಿಟೇಷನ್ನ ಮತ್ತು ಆಧ್ಯಾತ್ಮಿಕತೆಯನ್ನು ಎಲ್ಲ ಕಡೆ ನಾನು ಸ್ಪ್ರೆಡ್ ಮಾಡ್ತಾ ಇರ್ತೀನಿ ಸೊ ನಾನು ಆಗಲೇ ಹೇಳಿದಾಗೆ ಒನ್ ಡೇ ನನಗೆ ಬಾಬಾಜಿಯವರ ನನಗೆ ಸ್ವಲ್ಪ ಯಾಕೋ ಕಾನ್ಫಿಡೆನ್ಸ್ ಲೋ ಆಗಿತ್ತು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ನಾನು ಸ್ವಲ್ಪ ಎನರ್ಜಿ ಲೋ ಆಗಿತ್ತು ಬಟ್ ಆವತ್ತೇ ನನಗೆ ಬಾಬಾಜಿ ಬಂದು ಜಸ್ಟು ನನ್ನ ತಲೆ ಮೇಲೆ ಈ ಥರ ಕೈ ಇಟ್ಟು ನನ್ನ ಸೌರದಾಗಿ ಸೌರಿಗೆ ಹೋದಂಗಾಯಿತು ಅವಾಗಿಂದ ನನಗೆ ಅದು ಎಷ್ಟು ಸ್ಟ್ರಾಂಗ್ ಫೀಲು ಎಷ್ಟು ಬೇಗ ಕನೆಕ್ಟ್ ಆಗೋಗ್ಬಿಟ್ಟೆ ಅಂದರೆ ಬಾಬಾಜಿಗೆ ನಾನು ಅದಕ್ಕೆ ಮುಂಚೆ ಯಾವತ್ತೂ ಹಂಗೆ ಅನಿಸಿರ್ಲಿಲ್ಲ ಸೊ ಆಗಿಂದನೂ ನನಗೆ ಫುಲ್ ಬಾಬಾಜಿ ಜೊತೆಗೂ ತುಂಬ ವಂಡರ್ಫುಲ್ಲಾಗಿ ಕನೆಕ್ಟ್ ಆಗೋದೆ ಸೊ ಅಂದರೆ ಏನು ಅರ್ಥ ಆಯ್ತು ಅಂದರೆ ನಾವು ಒಂದು ಗ್ರೇಟ್ ಸ್ಪಿರಿಚುವಲ್ ವರ್ಕ್ ಮಾಡಬೇಕಾದ್ರೆ ಒಂದು ಸರ್ವಿಸ್ ಮಾಡಬೇಕಾದ್ರೆ ಆಧ್ಯಾತ್ಮಿಕ ಸೇವೆ ಮಾಡಬೇಕಾದ್ರೆ ಆಸ್ಟ್ರಲ್ ಮಾಸ್ಟರ್ಸ್ ನಮ್ಮ ಸುತ್ತಲೇ ಇರ್ತಾರೆ ನಮ್ಗೆ ಯಾವಾಗಲೂ ಅವರು ಹೆಲ್ಪ್ ಮಾಡ್ತಾನೆ ಇರ್ತಾರೆ ಆ್ಯಂಡ್ ನಮಗೆ ಯಾವ ಟೈಮಲ್ಲಿ ನಮಗೆ ಸಪೋರ್ಟ್ ಬೇಕೋ ಅವಾಗ ಅವ್ರು ನಮ್ಮನ್ನು ಕೈ ಹಿಡಿದು ಕಣ್ ಹಮ್ಮ ಹಂಡ್ರೆಡ್ ಪರ್ಸೆಂಟ್ ಅವ್ರು ನಮಗೆ ಮೇಲೆ ಎತ್ತಾರೆ ಅನ್ನೋದು ನನಗೆ ಅರ್ಥ ಆಯಿತು ಆವಾಗಿಂದ ಆಮೇಲೆ ಅವರು ಯಾವಾಗಲೂ ಏನೂ ಹೆದರ್ಕೋಬೇಡ ನಿನ್ನ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ಅನ್ನೋ ಒಂದು ಇದನ್ನು ನನಗೆ ಹೇಳಿ ಹೋದರು ಸುಪರ್ ಸೊ ಈಗ ಹೊರಗಡೆ ನೀವು ಹೋಗಿ ನೋಡಿರೋ ಬೇರೆ ಗ್ರಹಗಳು ಅಲ್ಲಿನ ಜೀವಿಗಳು ಅಲ್ಲಿನ ಪರಿಸರದ ಬಗ್ಗೆ ಹೇಳಿದ್ರೆ ಆ ಜೀವಿಗಳು ಬಂದು ನಾವು ಏನು ಟಿ ವಿಗಳಲ್ಲಿ ನೋಡ್ತೀವಿ ಎಲಿಯನ್ಸ್ ಅಂತ ಅದೇ ರೂಪನ ಇಲ್ಲ ಬೇರೆ ಥರದ ಜೀವಿಗಳ ಯಾವ ಥರ ಆ ಥರದ್ದು ಕೆಲವು ಕೂಡ ನಾನು ನೋಡಿದ್ದೀನಿ ಆ್ಯಂಡ್ ಬೇರೆ ಬೇರೆ ಥರ ಸೊ ಇನ್ನೂ ಆ್ಯಂಡ್ ಇನ್ನೂ ಎಷ್ಟೋ ಸಲ ನಂಗೆ ಹೇಳಬೇಕಂದ್ರೆ ನನಗೆ ಅವರ ಒಂದು ಕಂಪ್ಲೀಟ್ ಫಿಸಿಕಲ್ ಬಾಡಿ ಅನ್ನೋದಕ್ಕಿಂತ ಎನರ್ಜಿ ಬಾಡೀಸ್ ಅನ್ನೋದು ಕಾಣಿಸ್ತಾ ಇರುತ್ತೆ ಸೊ ಒಂದು ಎನರ್ ನಮ್ಮ ಎನರ್ಜಿ ಬಾಡೀಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಇವಾಗ ನಮಗೆ ಇದು ನಾವು ಇವಾಗ ನಮಗೂ ಸಹ ನಾವು ನೋಡ್ತಾ ಇರೋದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಕೇವಲ ಫಿಸಿಕಲ್ ಶರೀರ ಅಷ್ಟೇ ನಮಗೆ ಇನ್ನೂ ಬೇರೆ ಬೇರೆ ಎನರ್ಜಿ ಬಾಡೀಸ್ ಇರುತ್ತೆ ಸೊ ಪಂಚಕೋಶಗಳಂತ ಹೇಳ್ತೀವಿ ಸೊ ನಮಗಿನ್ನೂ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಸೊ ಸೆಕೆಂಡ್ ಇದು ಇದು ಅನ್ನಮಯ ಕೋಶ ಅಷ್ಟೇ ಸೊ ಆ ಎನರ್ಜಿ ಬಾಡೀಸು ನನಗೆ ಮೇನ್ಲಿ ಆ ಎನರ್ಜಿ ಬಾಡೀಸ್ ಅನ್ನೋದೇ ಕಾಣಿಸ್ತಾ ಇರುತ್ತೆ ನನಗೆ ನನ್ನ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ನನ್ನ ಆಸ್ಟ್ರಲ್ ಟ್ರಾವೆಲಲ್ಲಿ ಸೊ ಆ ಎನರ್ಜಿ ಬಾಡೀಸ್ ಅಲ್ಲಿ ಬೇರೆ ಉನ್ನತ ಲೋಕದ ಎನರ್ಜಿ ಬಾಡೀಸೆಲ್ಲ ನನಗೆ ತುಂಬ ಪರ್ಪಲ್ ಆಗಿ ಕಾಣಿಸ್ತಾ ಇರುತ್ತೆ ಆ್ಯಂಡ್ ನನಗೂ ಯಾವಾಗಲೂ ಪರ್ಪಲ್ ಕಲರ್ ಜೊತೆಗೆ ಜಾಸ್ತಿ ರೆಸೋನೆನ್ಸ್ ಫೀಲ್ ಆಗ್ತಾ ಇರುತ್ತೆ ಆ್ಯಂಡ್ ಕೆಲವೊಂದು ಗೋಲ್ಡನ್ ವರ್ಲ್ಡ್ಸ್ ಥರ ಕಾಣಿಸುತ್ತೆ ಆ್ಯಂಡ್ ಅಲ್ಲಿ ಜಸ್ಟು ಒಂದು ಎಲ್ಲನೂ ಒಂದು ಗೋಲ್ಡನ್ ಎನರ್ಜಿಸ್ ಥರನೇ ಇರುತ್ತೆ ಆ್ಯಂಡು ಇನ್ನು ಕಾಸ್ಮಿಕ್ ಲೈಬ್ರರಿ ಅನ್ನೋದನ್ನು ಕೂಡ ಒಂದು ನೋಡಿದ್ದೀನಿ ನಾನು ಸೊ ಅಲ್ಲಿ ಅದು ಇನ್ನೂ ವಂಡರ್ಫುಲ್ ಇಲ್ಲಿ ಲೈಬ್ರರಿ ಹೇಗೆ ನೋಡ್ತಿರ್ತಿವೋ ಸೊ ಅಲ್ಲಿ ಇನ್ನೂ ದೊಡ್ಡವಾದ ಮಟ್ಟಿಗೆ ಒಂದು ಲೈಬ್ರರಿಗಳು ಸೊ ಆ್ಯಂಡು ಕೆಲವೊಂದು ಲೋಕಗಳಲ್ಲಿ ಇವಾಗ ಹೈಯ ಟ್ವೆಲ್ತ್ ಡೈಮೆನ್ಷನ್ಸ್ ಲೋಕಗಳಲ್ಲಿ ಹೈಯೆಸ್ಟ್ ಡೈಮೆನ್ಷನ್ ಲೋಕಗಳಲ್ಲಿ ತುಂಬ ಪಿರಮಿಡ್ಸ್ಗಳಿರುತ್ತೆ ಸೊ ಅಲ್ಲಿ ಅದು ಒಂದು ಇವಾಗ ನಾವು ಇಲ್ಲಿ ಭೂಮಿ ಮೇಲೆ ಏನು ಮಾಡ್ಬೇಕು ಅನ್ಕೊಂಡಿದೀವೋ ಪಿರಮಿಡ್ ವರ್ಲ್ಡ್ ಅನ್ನೋದು ಸೊ ಅಂತ ಲೋಕಗಳಲ್ಲಿ ಕಂಪ್ಲೀಟ್ ಪಿರಮಿಡ್ಸ್ಗಳೇ ಜಾಸ್ತಿ ಇರುತ್ತೆ ಹಂಗಾಗಿ ಅಲ್ಲಿನ ಎನರ್ಜಿಸ್ ಇನ್ನು ತುಂಬಾ ಹೈ ಲೆವೆಲಲ್ಲಿ ಅಲ್ಲಿ ಇರುತ್ತೆ ಸೊ ಪರಿಸರ ಪಕ್ಷಿ ಈ ತರದ್ದು ಏನಾದರೂ ಸೊ ನಾನು ಬೇರೆ ಕ್ರಿಯೇಚರ್ಸ್ನ ಅಷ್ಟಾಗಿ ನನಗೆ ಕಾಣಿಸಿಲ್ಲ ಸೊ ನನಗೆ ಜಾಸ್ತಿ ಕಾಣಿಸಿರೋದು ಈ ಒಂದು ಸೊ ಇಲ್ಲಿ ನಾವು ಹ್ಯೂಮನ್ಸ್ ಅಂತೀವಿ ಅಲ್ಲಿ ಏನಂತೀವಿ ನನಗೆ ಎಕ್ಸಾಕ್ಟ್ ಆಗಿ ನೇಮ್ ಗೊತ್ತಿಲ್ಲ ಸೊ ಜಸ್ಟ್ ಈ ತರ ನನ್ನ ಒಂದು ಫ್ರೆಂಡ್ ಸರ್ಕಲ್ ಈ ಥರನೇ ನನಗೆ ಜಾಸ್ತಿ ಫ್ರೆಂಡ್ ಸರ್ಕಲ್ ಕ್ರಿಯೇಟ್ ಆಗೈತೆ ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಅಲ್ಲಿಂದನೇ ಬಂದಿದ್ದೀನಿ ನಾನು ಸೊ ಇದು ಇಲ್ಲಿ ನಮ್ಮ ಲೈಫ್ ಪರ್ಪೋಸ್ ಏನಂದ್ರೆ ಈ ಲೈಫ್ ಟೈಮ್ ಅಲ್ಲಿ ಇವಾಗ ಈ ಯುಗ ಪರಿವರ್ತನೆ ಏನೊಂದು ಏನು ನಡೀತಾ ಇದೆ ಈ ಭೂಮಿ ಮೇಲೆ ಸೊ ಇಲ್ಲಿ ಈ ಯುಗ ಪರಿವರ್ತನೆಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಒಂದು ಒಂದು ಲಕ್ಷ ಒನ್ ಲ್ಯಾಕ್ ಫಾರ್ಟಿ ಫೋರ್ ಮಾಸ್ಟರ್ಸ್ ಈ ಭೂಮಿಗೆ ಇವಾಗ ಸದ್ಯ ಬಂದಿದ್ದಾರೆ ಸೊ ಈ ಯುಗ ಪರಿವರ್ತನೆಗೆ ಹೆಲ್ಪ್ ಮಾಡೋದಕ್ಕೆ ಸೊ ಅದರಲ್ಲಿ ನಾನು ಕೂಡ ಒಬ್ಳು ನನ್ನ 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 ರಿಯಲ್ ವರ್ಲ್ಡ್ ಅಲ್ಲಿ ಅಲ್ಲೇ ಇದೆ ಈ ವರ್ಲ್ಡ್ಗೆ ಬಂದಿರೋದು ಧ್ಯಾನ ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕತೆ ಮತ್ತು ಈ ವೆಜಿಟೇರಿಯನಿಸಮ್ ಮತ್ತು ಪಿರಮಿಡ್ ಶಕ್ತಿ ಇವುಗಳನ್ನು ಈ ಜಗತ್ತಿಗೆ ತಲುಪಿಸೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅನ್ನೋದು ನನಗೆ ಅರ್ಥ ಆಯಿತು ಸೊ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಸೊ ಆ್ಯಂಡ್ ನನಗೆ ಎಷ್ಟೋ ದಿನ ನಾನು ಅಲ್ಲಿ ಇದ್ದವರೆಲ್ಲ ನನಗೆ ಗೊತ್ತಿದ್ದಾರೆ ಆ್ಯಂಡ್ ಈಗ ಆ ಒಂದು ಲಕ್ಷ ಜನ ಅಂತ ಏನು ಹೇಳಿದ್ನೋ ಸೊ ಅವರು ಕೂಡ ನನಗೆ ಇಲ್ಲಿ ನನಗೆ ನನ್ನ ಚಿಕ್ಕ ವಯಸ್ಸಿಂದನೂ ನಮ್ಮ ರಿಲೇಟಿವ್ಸ್ ಜನ ನೋಡ್ತಾ ಇದ್ದೀನಿ ಆ್ಯಂಡ್ ತುಂಬ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಇದೆ ಬಟ್ ನನಗೆ ಆ ಸ್ಪಿರಿಚುವಲ್ ಜನರ ಜೊತೆಗೆ ಒಂದೇ ಸಲಕ್ಕೆ ಎಷ್ಟು ಡೀಪಾಗಿ ಕನೆಕ್ಷನ್ ಹೊರಟೋಗುತ್ತೆ ಅಂದರೆ ನಾನು ಇವರೆಲ್ಲ ಎಷ್ಟೋ ವರ್ಷಗಳಿಂದ ಗೊತ್ತು ಎಷ್ಟೋ ಜೀವನ ಜೀವಮಾನಗಳಿಂದ ಲೈಫ್ ಟೈಮ್ಸಿಂದ ಗೊತ್ತು ಅನ್ನೋಷ್ಟು ಡೀಪಾಗಿ ಕನೆಕ್ಷನ್ ನನಗೆ ನನ್ನ ಸ್ಪಿರಿಚುವಲ್ ಪೀಪಲ್ ಜೊತೆ ಹೊರಟೋಗುತ್ತೆ ಸೊ ಇದು ಯಾಕೆ ಹಿಂಗೆ ಆಗ್ತಿದೆ ಅಂತ ಅಂದಾಗ ನನ್ಗೆ ಅರ್ಥ ಆಯಿತು ಇವ್ರನ್ನೆಲ್ಲ ನಾನು ಆಲೋಕ್ದಿಂದನೇ ಆಲ್ರೆಡಿ ನನಗೆ ಗೊತ್ತು ಸೊ ಇಲ್ಲಿಗೆ ಬಂದು ಇವಾಗ ಮೀಟ್ ಆಗ್ತಾ ಇದೀನಿ ಅಂತ ಸೊ ಆ ರೀತಿಯಾಗಿ ಸೂಪರ್ ತುಂಬಾ ಇಂಟ್ರೆಸ್ಟ್ ಐತೆ ನೀವು ಹೇಳ್ತಾರ ವಿಚಾರ ಈಗ ಆಲೋಕ ಅಂತ ಹೇಳಿ ಹೇಳಿದ್ರಲ್ಲ ಅದು ಯಾವ ಗ್ರಹ ಯಾವುದು ಅನ್ನೋದೇನಾದ್ರೂ ಪತ್ತೆ ಆಗಿದೆಯಾ ಸೊ ಅದೊಂದು ಟ್ವೆಲ್ತ್ ಡೈಮೆನ್ಷನ್ ವರ್ಲ್ಡ್ ಅಂತ ನನಗೆ ಗೊತ್ತಾಗಿದೆ ಸೊ ಅಂಡ್ ಕೆಲವರು ನನಗೆ ನನ್ನ ನನಗೆ ಫುಲ್ ಡೀಪಾಗಿ ರೆಸಾಗೋವಂಥ ಮಾಸ್ಟರ್ಸ್ ಹೇಳಿರೋ ಹಾಗೆ ನಾನು ಇನ್ನೊಬ್ಳು ನನ್ನ ಫ್ರೆಂಡು ಅವ್ರು ಹೇಳಿರೋ ಹಾಗೆ ಅದು ಲೈರಾ ಅನ್ನೋ ಒಂದು ಡೈ ಡೈಮೆನ್ಷನ್ ಆ ಡೈಮೆನ್ಷನ್ ಹೆಸರು ಲೈರಾ ಸೊ ಇಟ್ಸ್ ಅ ಟ್ವೆಲ್ತ್ ಡೈಮೆನ್ಷನ್ ಸರ್ ನಮ್ಮ ಭೂಮಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತಾ ಸೊ ಇನ್ನೂ ತುಂಬ ಡಿಫ್ರೆಂಟ್ ಆಗಿರುತ್ತೆ ಭೂಮಿ ಥರನೇ ಎಕ್ಸಾಕ್ಟ್ ಆಗಿರಲ್ಲ ಆ್ಯಂಡ್ ಅಲ್ಲಿಯೇ ಒಂದು ಎಲ್ಲ ರೀತಿಯಾದ ಇವಾಗ ಒಂದು ಪ್ಯಾಟರ್ನ್ಸ್ ಆಗಿರ್ಬೋದು ಇವಾಗ ನಾನು ಟ್ರಾನ್ಸ್ಪೋರ್ಟೇಷನ್ ಹೇಳ ಅಲ್ಲಿ ಟ್ರಾನ್ಸ್ಪೋರ್ಟೇಷನೇ ಇರಲ್ಲ ಜಸ್ಟು ನಾವು ಒಂದು ಎಲ್ಲ ಕಡೆ ಹಾರ್ತಾನೇ ನಾವು ಜೀವಿಸ್ತಾ ಇರ್ತೀವಿ ಅಂಡ್ ಅಲ್ಲಿ ಇದು ಒಂದು ಫುಡ್ ಸಿಸ್ಟಮ್ ಎವ್ರಿಥಿಂಗ್ ಅಲ್ಲಿ ಎಲ್ಲ ಡಿಫ್ರೆಂಟ್ ಸೊ ಅಲ್ಲಿ ನೀರು ಗಾಳಿ ಅದನ್ನೇ ನಾನು ಅಷ್ಟಾಗಿ ನೋಡಿಲ್ಲ ಬಟ್ ಒಂದು ಜಸ್ಟ್ ಅಲ್ಲಿ ಫುಡ್ನ ಜಾಸ್ತಿ ಇಂಪಾರ್ಟೆನ್ಸೇ ಕೊಡಲ್ಲ ಜಾಸ್ತಿ ಅಲ್ಲೆಲ್ಲ ಒಂದು ಎನರ್ಜೆಟಿಕ್ ಬೀಯಿಂಗ್ಸೇ ಇರ್ತಾರೆ ಸೊ ಅವರೆಲ್ಲ ಒಂದು ಜಸ್ಟ್ ಒಂದು ಎನರ್ಜಿ ಸೋರ್ಸಿಗೆ ಕನೆಕ್ಟ್ ಆಗಿ ಅದ್ರ ಮೂಲಕನೇ ಅವರು ವರ್ಕ್ ಮಾಡ್ತಾ ಇರ್ತಾರೆ ಸೊ ಆ್ಯಂಡು ಗಾಳಿ ಅನ್ನೋದಕ್ಕೂ ಗಾಳಿ ಫುಡ್ ಇದ್ರ ಬಗ್ಗೆ ನನಗೆ ಅಷ್ಟೇ ಎಕ್ಸಾಕ್ಟ್ ಆಗಿ ನಾನು ಯಾವ ತರ ಒಂದ ಕಡೆಯಿಂದ ಇನ್ನೊಂದು ಕಡೆ ಓಡಾಡಬೇಕಂದ್ರೆ ನೀವು ಆರ್ಕೊಂಡು ಓಡಾಡೋ ವಿಂಗ್ಸ್ ಇರುತ್ತೆ ಆ ವಿಂಗ್ಸ್ ಮೂಲಕನೇ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ ಈಗ ಕೆಲವೊಂದು ಸಿನಿಮಾಗಳಲ್ಲಿ

ಇದರ ಅಪಾರ್ಟ್ ನನಗೆ ಒಂದು ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಅದನ್ನು ಕೂಡ ನಾನು ತುಂಬ ಡೀಪಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಸೊ ಈ ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸ್ ಏನಂದರೆ ಅವರು ಅಲ್ಲಿ ಧ್ಯಾನ ಮಾಡಿಸ್ತಾ ಇರ್ತಾರೆ ಧ್ಯಾನಕ್ಕೆ ಕೂರಿಸಿ ಜಸ್ಟು ಅವರು ಗೈಡ್ ಮಾಡ್ತಾ ಹೋಗ್ತಾರೆ ಹೇಗೆ ಅಂದರೆ ಈಗ ಆಲ್ರೆಡಿ ನೀವು ಒಂದು ಬಾಡಿ ವೇಕೆಂಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಅಂತ ಅಂದರೆ ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ ಹಾಕೋಕ್ಕಿಂತ ಮುಂಚೆ ಇದರಿಂದ ನನಗೆ ಮೇಜರಾಗಿ ಏನಾಯಿತು ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಯಾವಾಗಲೂ ಒಂದು ಸಲ ತುಂಬ ಚಿಕ್ಕವಳಿದ್ದಾಗ ನಾಲ್ಕನೇ ಕ್ಲಾಸ್ ಇದ್ದಾಗ ಅನಿಸುತ್ತೆ ನಮ್ಮ ರಿಲೇಟಿವ್ಸ್ ಒಬ್ಬರು ಒಬ್ಬರು ತಾತ ಅವರು ಅವರು ಎಕ್ಸ್ಪೈರ್ಡ್ ಆಗಿದ್ದರು ಅದನ್ನು ನಾನು ಹತ್ತಿರ ನೋಡಿದ್ದೆ ಅಂದರೆ ಜಸ್ಟ್ ಬಾಡಿ ಸ್ ಇಟ್ಟಿರೋದನ್ನು ಸೊ ಅದು ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ಒಂಥರ ಭಯ ಕ್ರಿಯೇಟ್ ಮಾಡಿ ಅವಾಗ ತುಂಬ ಜ್ವರ ಬಂದುಬಿಟ್ಟಿತ್ತು ಗ್ಲೂಕೋಸ್ ಕೂಡ ಏರಿಸ್ಕೊಂಡಿದ್ದೆ ಸೊ ಅದಾದಮೇಲೂ ಕೂಡ ನನಗೆ ಯಾವಾಗೇ ಆಗಲಿ ನಾನು ಹೊರಗಡೆ ಟ್ಯೂಷನ್ಗೆ ಹೋಗ್ಬೇಕಾದ್ರಲ್ಲಿ ಎಲ್ಲಾದರೂ ಎದುರುಗಡೆ ಈಗ ಸತ್ತೋಗಿರೋರು ಕಾಣಿಸಿದ್ರೆ ಅಥವಾ ಸತ್ತೋಗಿರೋರ ಮುಂದೆ ಯಾರಾದರೂ ಅಳೋದು ಕೇಳಿದ್ರು ಕೂಡ ನನಗೆ ಒಂಥರ ಒಳಗಡೆಯಿಂದ ಒಂಥರ ಭಯ ಆಗೋಕ್ಕೆ ನನ್ನಲ್ಲಿಂದ ಒಂದೊಂದ್ಸಲ ತುಂಬ ಓಡೋಗಿಬಿಟ್ಟಿರ್ತಿದ್ದೆ ಅಂದರೆ ಸಾವು ಈ ಡೆಡ್ ಬಾಡಿ ಇದನ್ನೆಲ್ಲ ನನಗೆ ಅದನ್ನು ಸಾವು ಅನ್ನೋದನ್ನ ಏನೋ ಒಂದು ಭಯ ರೂಪದಲ್ಲಿ ತೊಗೊಂಡಿದ್ದೆ ಆ ಒಂದು ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸಲ್ಲಿ ಇದು ತುಂಬ ಬೇರೆ ಬೇರೆ ದೇಶಗಳಲ್ಲೂ ಮಾಡಿಸ್ತಾರಂತೆ ಸೊ ಈ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಏನು ಮಾಡಿಸ್ತಾರೆ ನಮ್ಮ ನಾವು ಆಲ್ರೆಡಿ ಈ ಕ್ಷಣ ನಾವು ನಾವು ಬಾಡಿ ಬಿಟ್ಟರೆ ಈ ಕ್ಷಣ ನಾವು ಡೆತ್ ಅನ್ನೋದಾಯಿತು ಅಂತಂದರೆ ನೆಕ್ಸ್ಟ್ ಏನೇನು ಸಿನ್ಯಾರಿಯೋಸ್ ಆಗುತ್ತೆ ನಮ್ಮ ಸುತ್ತ ಅನ್ನೋದನ್ನು ಇಮ್ಯಾಜಿನ್ ಮಾಡಿಸ್ತಾ ಹೋಗ್ತಾರೆ ಸೊ ಕಂಪ್ಲೀಟಾಗಿ ನಮ್ಮನ್ನು ನಮ್ಮ ಮುಂದೆ ನಮ್ಮ ರಿಲೇಟಿವ್ಸ್ ಎಲ್ಲ ಅಂತೆ ಅಂತಿಮ ದರ್ಶನ ತಗೊಳ್ಳೋದು ಅದಾದಮೇಲೆ ಅದನ್ನೆಲ್ಲ ನೋಡ್ತಾ ಹೋಗೋದು ಸೊ ಅವರೆಲ್ಲ ಅದಾದಮೇಲೆ ನೆಕ್ಸ್ಟು ನಮ್ಮ ಶರಿ ಶವ ಅಂತ ಅಂತಿಮ ಯಾತ್ರೆಯ ಮಾಡೋದು ಆದಮೇಲೆ ನೆಕ್ಸ್ಟ್ ನಮ್ಮ ಶವನ ಅವರು ಬಲ್ಲಿ ಬರ್ನ್ ಮಾಡಬೇಕಾದ್ರೆ ಸೊ ಕಂಪ್ಲೀಟಾಗಿ ಹೇಗೆ ಬಾಡಿ ಬರ್ನ್ ಆಗುತ್ತೆ ಆ ಬಾಡಿನ ಬರ್ನ್ ಆಗೋದು ಕೂಡ ಕಂಪ್ಲೀಟಾಗಿ ಆಗಿ ಇಮ್ಯಾಜಿನ್ ಮಾಡಿಸ್ತಾ ಹೋಗ್ತಾರೆ ಸೊ ಈ ರೀತಿ ಇಮ್ಯಾಜಿನ್ ಮಾಡಿಸ್ಬೇಕಾದ್ರೆ ನಾವು ನಮ್ಮ ಸಬ್ ಕಾನ್ಷಿಯಸ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಕಂಪ್ಲೀಟಾಗಿ ಅದನ್ನು ಬಿಲೀವ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆಲ್ ನಾವು ಆಲ್ರೆಡಿ ಹೋಗಿಬಿಟ್ಟಿದ್ದೀವಿ ಅನ್ನೋ ಥರ ನೆಕ್ಸ್ಟು ಅದಾದಮೇಲೆ ಏನು ಕಾಣಿಸ್ತಿದೆ ಅನ್ನೋ ಥರ ನಾವು ಅದು ಬರ್ನ್ ಆದು ಬದನ್ನು ಕೂಡ ನಾವು ವಿಟ್ನೆಸ್ ಮಾಡಬೇಕಾದ್ರೆ ನೆಕ್ಸ್ಟ್ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಜಸ್ಟು ಈ ಒಂದು ಲೈಫ್ ಟೈಮೇ ಎಲ್ಲ ಅಲ್ಲ ಈ ಒಂದು ಜೀವನ ಅನ್ನೋದು ಇವಾಗ ಏನು ಕಣ್ಣಿಗೆ ಕಾಣ್ತಿದೆ ಇಷ್ಟೇ ಅಲ್ಲ ನಾವು ಈ ಹುಟ್ಟೋಕ್ಕಿಂತ ಮುಂಚೆನೂ ಇದ್ವಿ ನಮ್ಮ ಡೆತ್ ಆದಮೇಲೂ ಕೂಡ ಇರ್ತೀವಿ ವಿ ಆರ್ ಎಟರ್ನಲ್ ಸೋಲ್ಸ್ ನಾವು ಅಂದರೆ ಇಮಾರ್ಟಲ್ ಸೋಲ್ಸ್ ಅಷ್ಟೇ ನಾವು ಆ್ಯಂಡ್ ನಾವೊಂದು ಪ್ಯೂರ್ ಕಾನ್ಷಿಯಸ್ನೆಸ್ಸು ಸೊ ಬಟ್ ನಾವು ಇವಾಗ ನೋಡ್ತಾ ನೋಡಿ ನಾವು ಜಸ್ಟ್ ಇದು ಈ ಜೀವನನೇ ಎಲ್ಲ ಅನ್ನೋ ಥರ ಅಂದ್ಕೊಂಡಿರ್ತೀವಿ ನನಗೆ ಆ ಎಕ್ಸ್ಪೀರಿಯೆನ್ಸಿಂದ ಏನಾಯ್ತು ಅಂದರೆ ಈ ಸಾವಿನ ಬಗ್ಗೆ ಕಂಪ್ಲೀಟಾಗಿ ಭಯ ಅನ್ನೋದು ಹೊರಟೋಯಿತು ಸೊ ನಾನು ಅನ್ನೋದು ಒಂದು ಎಟರ್ನಿಟಿ ಅನ್ನೋದು ನನಗೆ ಅರ್ಥ ಆಯಿತು ನನ್ನ ನನ್ನ ಬಾಡಿಯಲ್ಲಿ ಬರ್ನ್ ಆಗ್ತಿರೋದು ನೋಡಿದ ಮೇಲೂ ಕೂಡ ಅದನ್ನು ನಾನು ಇನ್ನೂ ನೋಡಬಲ್ಲೆ ಅದನ್ನು ನಾನು ಇನ್ನೂ ವಿಟ್ನೆಸ್ ಮಾಡ್ತಿದ್ದೀನಿ ಅಂದರೆ ಅದು ಅದು ಮೇಲೂ ನಾನು ಇದ್ದೀನಿ ಅನ್ನೋದು ಆ್ಯಂಡ್ ವಿ ಆರ್ ನಾಟ್ ಜಸ್ಟ್ ಬಾಡಿ ವಿ ಆರ್ ಸೋಲ್ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಪ್ರಾಕ್ಟಿಕಲಿ ಅಲ್ಲಿ ಆ ಅನುಭವ ಮೂಲಕ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿದ್ದೀರ ಸೊ ಈಗ ಈಗ ನಮ್ಮ ನಿಮ್ಮ ಸುತ್ತಮುತ್ತ ನಿಮಗೆ ಗೊತ್ತಿರೋ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ಹೊರಗಡೆಯಿಂದ ಬಂದಿರೋರು ಯಾರು ಅಂದರೆ ಈ ಭೂಮಿ ಬಿಟ್ಟು ಹೊರಗಡೆ ಬೇರೆ ಯಾವುದೋ ಒಂದು ಲೋಕದಿಂದ ಇಲ್ಲಿ ಬಂದಿರೋರು ಯಾರು ನೀವೀಗ ಆ ವ್ಯಕ್ತಿಗಳ್ ನೋಡಿದ ತಕ್ಷಣ ಇವರು ಇಂಥ ಲೋಕದಿಂದ ಬಂದಿರೋರು ಅನ್ನೋ ಥರ ಏನಾದರೂ ಗುರುತಿ ಹೇಳೋದು ಇವೆಲ್ಲ ಏನಾದರೂ ಚಾನ್ಸ್ ಇದೆಯಾ ಓಕೆ ಅಂದರೆ ಇಂಥ ಇಂಥದ್ದೇ ಲೋಕ ಅನ್ನೋ ಒಂದು ಎಕ್ಸಾಕ್ಟ್ ಇದಿಲ್ಲ ಬಟ್ ನನಗೆ ಅರ್ಥ ಆಗುತ್ತೆ ಸೊ ಅವ್ರ ಜೊತೆಗೆ ನಾನು ಒಂದು ಸ್ವಲ್ಪ ಹೊತ್ತು ಕಮ್ಯುನಿಕೇಟ್ ಮಾಡಿದ್ರೆ ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ನಾನು ಜಸ್ಟ್ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದರೂ ಕೂಡ ಸೊ ಅವರ ಒಂದು ಎನರ್ಜಿ ಸೆನ್ಸ್ ಆಗೋಗುತ್ತೆ ಆ್ಯಂಡು ಇಂಥವ್ರೆ ಇವರು ನಾನು ಇವ್ರ ಮುಂಚೆನೆ ಗೊತ್ತಿದೆ ಅನ್ನೋದಕ್ಕೆ ನಾನು ಬೇಗ ಅರ್ಥ ಆಗೋಗ್ಬಿಡುತ್ತೆ ಅಂಡ್ ಇವರು ಇವರು ಕೂಡ ಒನ್ ಆಫ್ ದಟ್ ಸ್ಪಿರಿಚುವಲ್ ವರ್ಕ್ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಇದನ್ನು ಗುರುತು ಗುರುತು ಇಟ್ಕೋತೀರ ನೀವು ಸೊ ವ್ಯಕ್ತಿ ನೋಡೋ ಫಸ್ಟ್ಗೆ ಅವ್ರು ಮಾತಾಡೋ ಅಷ್ಟರಲ್ಲೇ ನಿಮ್ಗೆ ಪತ್ತೆ ಆಗುತ್ತೆ ಈಗ ಡೈರೆಕ್ಟಾಗಿ ನೋಡಿದ್ರೆ ಮಾತ್ರ ಈ ಥರ ಆಗುತ್ತಾ ಇಲ್ಲ ನೀವು ಧ್ಯಾನದಲ್ಲಿ ಕುತ್ಕೊಂತ ಅಬ್ಸರ್ವ್ ಇಲ್ಲ ಇಲ್ಲ ಹಾಗೇನಿಲ್ಲ ಸೊ ನಮಗೆ ಜಸ್ಟ್ ನಾಟ್ ಮೆಡಿಟೇಷನ್ ಸ್ಟೇಟಲ್ಲೇ ಅಲ್ಲ ನಮ್ಮ ಎನರ್ಜಿ ಇನ್ಕ್ರೀಸ್ ಆದಂಗೆಲ್ಲ ನಾವು ಬರೀ ಧ್ಯಾನದಲ್ಲಿ ಕೂತಾಗ ಅಷ್ಟೇ ಸ್ಪಿರಿಚುವಲ್ ಅಲ್ಲ ನಮ್ಮ ಇಡೀ ದಿನದ ರೊಟೀನ್ ಲೈಫಲ್ಲಿ ಕೂಡ ನಾವು ಅದೇ ಥರ ನಮಗೆ ಎಲ್ಲನೂ ಪ್ರತಿಯೊಂದು ವಿಷಯಗಳನ್ನೂ ನಾವು ಡೀಪ್ ಅಬ್ಸರ್ವೇಷನ್ ಆಗ್ತಾ ಹೋಗುತ್ತೆ ಆ್ಯಂಡ್ ಅದಕ್ಕೆ ಮುಖ್ಯವಾಗಿ ನಾವು ಅನಾವಶ್ಯಕ ಮಾತುಗಳನ್ನಾಗಿರ್ಬೋದು ಅನಾವಶ್ಯಕ್ಕೆ ಅನಾವಶ್ಯಕ ಕೇಳಿಸ್ಕೊಳ್ಳೋದು ಅನಾವಶ್ಯಕ ಹೇಳೋದು ಇದನ್ನೆಲ್ಲನೂ ಸ್ವಲ್ಪ ಕಮ್ಮಿ ಇದ್ದಾಗ ಎಷ್ಟು ಜಾಸ್ತಿ ಸೈಲೆನ್ಸಲ್ಲಿ ಇರ್ತೀವೋ ಅಷ್ಟು ನಮಗೆ ನಮ್ಮ ಸುತ್ತ ಇರೋದೆಲ್ಲನೂ ಡೀಪ್ ಸ್ಟೇಟಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಎಷ್ಟು ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟು ಮಾತಾಡ್ತಾ ಇರ್ತೀನಿ ಜಾಸ್ತಿ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋಲ್ಲ ಏನು ನೆಸೆಸಿಟಿ ಇದೆಯೋ ಅಷ್ಟು ವರ್ಕ್ಸ್ನೇ ಮಾಡ್ತಾ ಹೋಗ್ತೀನಿ ಸೊ ಇದು ತುಂಬ ಚೆನ್ನಾಗಿದೆ ಸೊ ಈಗ ಚಕ್ರಗಳನ್ನ ಆಕ್ಟಿವ್ ಮಾಡ್ಕೊಳ್ಳೋದು ಇವಾಗ ಇವೆಲ್ಲನೂ ಈಗ ಸಪ್ತ ಚಕ್ರಗಳನ್ನ ಧ್ಯಾನ ಕೂತ್ಕೊಂಡಾಗ ಪ್ರತಿಯೊಬ್ಬರು ಅದನ್ನು ಆಕ್ಟಿವ್ ಮಾಡ್ಕೊಳ್ಳೋದು ಇದೆಲ್ಲ ಒಂದು ಸರ್ ಸೊ ನನ್ನ ಫ್ರೆಂಡ್ಸು ಇವಾಗ ನಾನು ಒಬ್ಬ ಹೇಳಿದಾಗೆ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ತುಂಬ ಜನ ಧ್ಯಾನ ಮಾಡೋರು ನನಗೆ ಫ್ರೆಂಡ್ಶಿಪ್ಪಲ್ಲಿದ್ದಾರೆ ಸೊ ಈ ಧ್ಯಾನ ನಿಜವಾಗ್ಲೂ ಈ ಆನಾಪಾನ ಸತಿ ಮೆಡಿಟೇಷನ್ ಬುದ್ಧ ಟೀಚ್ ಮಾಡಿರೋದು ಏನಂದರೆ ಜಸ್ಟ್ ಬಿ ವಿತ್ ಯುವರ್ ಬ್ರೆತ್ ಅಬ್ಸರ್ವ್ ಯುವರ್ ಬ್ರೆತ್ ನಾರ್ಮಲ್ ಬ್ರೆತ್ ಅಂತ ಇದ್ರ ಮೂಲಕ ನಮಗೆ ಹೇಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು ನಮ್ಮ ಬ್ರಹ್ಮದ್ರ ಮುಂದ್ರ ರಂಧ್ರದ ಮೂಲಕ ಅದು ನಮ್ಮ ಒಳಗಡೆ ಹೋಗುತ್ತೆ ಸೊ ಜಸ್ಟ್ ಏನು ಹೇಳ್ತಾರೆ ಇದರ ಸೈನ್ಸ್ ಏನಂದರೆ ಇವಾಗ ಟ್ಯಾಪ್ಗೆ ಹೇಗೆ ಒಂದು ಅಡ್ಡ ಇರುತ್ತೆ ನಾವು ಟ್ಯಾಪ್ ಆನ್ ಮಾಡಿದಾಗ ಆ ಅಡ್ಡ ಅನ್ನೋದು ಹೋದಾಗ ಆ ಎನರ್ಜಿ ಅನ್ನೋದು ಒಳಗಡೆ ನೀರು ಅನ್ನೋದು ಹೊರ್ಗಡೆ ಬರುತ್ತೋ ಹಾಗೆ ನಮ್ಮ ಒಳಗಡೆ ನಮ್ಮ ಮೈಂಡ್ ರನ್ ಆಗ್ತಿದ್ರೆ ಅಲ್ಲಿ ಒಂದು ಸ್ಟಾಪೇಜ್ ಅನ್ನೋದಿರುತ್ತೆ ಯಾವಾಗ ನಮ್ಮ ಮೈಂಡ್ ಕಂಪ್ಲೀಟಾಗಿ ಝೀರೋ ಸ್ಟೇಟಿಗೆ ಬರುತ್ತೋ ನಮ್ಮ ಮೈಂಡ್ ಝೀರೋ ಆಗುತ್ತೋ ಆಗ ಕಾಸ್ಮಿಕ್ ಎನರ್ಜಿ ಅನ್ನೋದು ಒಳಗಡೆ ಹೋಗುತ್ತೆ ಅಂತ ಈ ಒಂದು ಎನರ್ಜಿ ಒಳಗಡೆ ಹೋದಾಗ ಏನೇನು ಚಕ್ರಗಳಿಗೆ ಎಲ್ಲೆಲ್ಲಿ ಬ್ಲಾಕೇಜ್ ಇದೆ ಅದು ತಾನಾಗಿಯೇ ಅದು ಆ ಎನ ಚಕ್ರಗಳೆಲ್ಲ ಎನರ್ಜಿ ತೊಗೊಳ್ತೆ ಆ್ಯಂಡ್ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಚಕ್ರ ಮೇಲೆ ಫೋಕಸ್ ಮಾಡಬೇಕು ಅಂತಲೇ ಏನೂ ಇಲ್ಲ ನಾವು ಜಸ್ಟು ಮೆಡಿಟೇಟ್ ಮಾಡ್ತಾ ಹೋದರೆ ನಮಗೆ ಅಲ್ಲಿ ಎಲ್ಲಿ ಇಂಬ್ಯಾಲೆನ್ಸ್ ಇದೆ ಅಲ್ಲಿಗೆ ಎನರ್ಜಿ ಹೋಗ್ತಾ ಹೋಗುತ್ತೆ ಆ್ಯಂಡ್ ಎಲ್ಲ ಚಕ್ರಗಳು ಕೂಡ ನಮಗೆ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಅಷ್ಟೇ ಅಲ್ಲಿ ಕುಂಡಲಿನಿ ಶಕ್ತಿ ಕೂಡ ನಾವು ಕೆ ಕೆಲವರು ಅದೇ ಪರ್ಟಿಕ್ಯುಲರ್ ಚಕ್ರ ಮೆಡಿಟೇಷನ್ ಅಂತ ಮಾಡ್ತಾರೆ ಕುಂಡಲಿನಿ ಶ್ ಮೆಡಿಟೇಷನ್ ಅಂತ ಮಾಡ್ತಾರೆ ಬಟ್ ಪರ್ಟಿಕ್ಯುಲರಾಗಿ ಅದನ್ನೇ ಅಂತ ಇಟ್ಕೊಂಡು ಮಾಡದೇ ಹೋದರೂ ಕೂಡ ಜಸ್ಟ್ ಅನಪಾನ ಸತಿ ಮೆಡಿಟೇಷನ್ ಮಾಡ್ತಾ ಹೋದರೂ ಕೂಡ ಇದು ಎಷ್ಟು ಫಾಸ್ಟೆಸ್ಟ್ ವೇ ಬುದ್ಧ ಹೇಳಿದ್ದು ಅಂದರೆ ಬೇಗ ನಮಗೆ ನಮ್ಮೆಲ್ಲ ಚಕ್ರವಯಸ್ಸು ಆ್ಯಕ್ಟಿವೇಟ್ ಆಗುತ್ತೆ ಆ್ಯಂಡ್ ಕುಂಡಲಿನಿ ಎನರ್ಜಿ ಕೂಡ ಕೆಲವ್ರಿಗೆ ಸೆನ್ಸ್ ಆಗುತ್ತೆ ಕೆಲವರಿಗೆ ಆಗೋಲ್ಲ ಬಟ್ಟು ಸೆನ್ಸ್ ಆಗಿಲ್ಲ ಅಂದ್ ಮಾತ್ರಕ್ಕೆ ಆಗಿಲ್ಲ ಅಂತಲ್ಲ ಸೊ ಇವಾಗ ಎಷ್ಟೋ ಜನರಿಗೆ ಕುಂಡಲಿನಿ ಜಾಗೃತಿ ಆಗಿರುತ್ತೆ ಸೊ ಅದಾದಾಗಲೇ ನಮಗೆ ಇಂಥ ದೊಡ್ಡ ದೊಡ್ಡ ಆಸ್ಟ್ರಲ್ ಎಕ್ಸ್ಪೀರಿಯೆನ್ಸಸ್ ಬರುತ್ತೆ ಸೊ ನಮ್ಗೆ ನನಗೂ ಅದು ನನ್ನ ಸಿಟ್ಟಿಂಗ್ಸಲ್ಲಿ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಲಾಸ್ಟ್ ಟೈಮ್ ಎಲ್ಲ ನನಗೆ ಅನಿಸಿದೆ ಅದು ಆಗಿದೆ ಅಂತ ಬಟ್ ನಂಗೆ ಪರ್ಟಿಕ್ಯುಲರ್ ಆಗಿ ಸೆನ್ಸ್ ಮಾಡಿಲ್ಲ ಬಟ್ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಹೇಳ್ತಾ ಧ್ಯಾನಕ್ಕೆ ಅದಕ್ಕೆ ನಾರ್ಮಲ್ ಆಗಿ ಧ್ಯಾನಕ್ಕೆ ಕುಂತರೂ ಕೂಡ ಅವ್ರ ಒಳಗಡೆಯಿಂದ ಹಿಂದ್ಗಡೆಯಿಂದ ಬ್ಯಾಕ್ ಸ್ಪೈನಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಎನರ್ಜಿ ಹಿಂಗೆ ರೈಸ್ ಆಗಿ ಇಲ್ಲಿ ಬಂದು ಬರ್ಸ್ಟ್ ಔಟ್ ಆಗೋಯಿತು ಅನ್ನೋ ಥರ ಅವ್ರು ಹೇಳ್ತಾ ಇರ್ತಾರೆ ಆ್ಯಂಡ್ ಬರ್ಸ್ಟ್ ಔಟ್ ಇದು ಸ್ವಲ್ಪ ದಿನ ಅವರಿಗೆ ಸ್ವಲ್ಪ ಲೈಟಾಗಿ ಫೀವರ್ ಇರುತ್ತೆ ಒಂದು ಟ್ರೆಂಬ್ಲಿಂಗ್ ಇರುತ್ತೆ ಬಟ್ ಅದಾದಮೇಲೆ ಅವ್ರಿಗೆ ಫುಲ್ ಬ್ಲಿಸ್ಫುಲ್ ಇರುತ್ತೆ ಫುಲ್ ಜಾಯಸ್ ಸ್ಟೇಟಲ್ಲಿ ಅವರು ಇರ್ತಾರೆ ಸೂಪರ್ ಸೊ ವೀಕ್ಷಣೆ ಹೊಸ ವಿಚಾರಗಳು ಒಂದೇನೋ ಹೊಸ ಅನುಭವಗಳನ್ನ ಅವ್ರು ಪಡ್ಕೊಂಡಿರೋ ನಿಮ್ಮ ಮುಂದೆ ಹೇಳ್ತಾ ಬಂದಿದ್ದಾರೆ ಅವ್ರು ಹೇಳಿದ್ರು ಯುಗ ಪರಿವರ್ತನೆ ಆಗೋ ಒಂದು ಕಾಲ ಬಂದಿದೆ ಈಗ ಯುಗ ಪರಿವರ್ತನೆ ಆಗ್ ಆಗಬೇಕು ಹಾಗಾಗಿನೇ ಬೇರೆ ಬೇರೆ ಒಂದು ಲೋಕಗಳಿಂದ ಸಾಕಷ್ಟು ಒಂದು ಮಾಸ್ಟರ್ಸ್ ಧ್ಯಾನ ಇರೋ ಒಂದು ಒಂದು ದೊಡ್ಡ ತಪಸ್ವಿಗಳು ಅಂತ ಕರಿಬೋದು ಇಲ್ಲ ನಮಗಿಂತ ಹೈಯರ್ ಥಿಂಕ್ ಮಾಡೋವಂಥ ಒಂದು ನಾಲೆಡ್ಜಬಲ್ ವ್ಯಕ್ತಿಗಳು ಅವರು ಬಂದು ಆಲ್ರೆಡಿ ಭೂಮಿಯಲ್ಲಿ ಜನ್ಮ ಪಡ್ಕೊಂಡು ಯುಗ ಪರಿವರ್ತನೆಗೆ ಅವ್ರ ಕೆಲಸ ಅವ್ರು ಶುರು ಮಾಡಿದ್ದಾರೆ ಆ ವಿಚಾರ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಮಾತಾಡ್ತೀನಿ ಸೊ ಮಿಸ್ ಮಾಡಿದ ಎಪಿಸೋಡ್ ನೋಡ್ತಾ ಇದ್ದೀವಿ ನಮಸ್ಕಾರ